ಮಾಡೋದೇನು ಪಂಚರ್ ಆದ್ರೆ ಪಂಚರ್ ಅಂಗಡಿ ಹುಡುಕೊಂಡು ಹೋಗೋಣ ತಡಿ ಇಲ್ಲಿ ಯಾರನ್ನಾದ್ರೂ ಕೇಳೋಣ ಏನಾಯ್ತು ನೋಡು ವೀಲ್ ಪಂಚರ್ ಆಗಿದೆ ಅಂತ ಕಾಣಿಸುತ್ತೆ ಸರ್ ಎಕ್ಸ್ಕ್ಯೂಸ್ ಮೀ ಇಲ್ಲಿ ಪಂಚರ್ ಹಾಕೋ ಅಂಗಡಿ ಇದೆಯಾ ಇಲ್ಲ ಎಲ್ಲೂ ಇಲ್ಲಮ್ಮ ಕೊಡ್ಲಿಪೇಟೆ ಹೋಗಬೇಕು ಇಲ್ಲಿಂದ ಎಷ್ಟು ದೂರ ಆಗುತ್ತೆ 7 ಕಿಲೋಮೀಟರ್ ಆಗುತ್ತೆ ಏನು ಮಾಡೋದು ಈಗ ಇಲ್ಲಿ ಎಲ್ಲಾದರೂ ತಂಗೋದಕ್ಕೆ ಜಾಗ ಇದೆಯಾ ಇಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ಪ್ರವಾಸಿ ಮಂದಿರ ಇದೆ ಅಲ್ಲಿ ಹೋಗಿ ಇವತ್ತು ರಾತ್ರಿ ಅವಳೆಲ್ಲೇ ಇರಲಿ ಏನೇ ಮಾಡಲಿ ಅವಳನ್ನ ಜೀವ ಸಹಿತ ಕರ್ಕೊಂಡ್ಬನ್ನಿ ಆಗ್ಲಿಲ್ಲ ಹೆಣವಾಗಾದರೂ ಹೊತ್ತುಕೊಂಡ್ಬನ್ನಿ ಅದನ್ನ ನಾನು ನೋಡಬೇಕು ಓಕೆ ಸರ್ ಬನ್ನಿ 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 ನೀವೇನು ಬೆಂಗಳೂರಿಂದ ಬರ್ತಾ ಇದ್ದೀರಾ ಮಂಗಳೂರಿಂದ ಬರ್ತಾ ಇದ್ದೀರಾ ಜೊತೆಲಿ ಪರ್ಮಿಷನ್ ತಂದಿದ್ದೀರಾ ತಾನೆ ನಮಗೆ ರೂಮ್ ಬೇಡಪ್ಪ ಇಲ್ಲಿಗೆ ಬಂದು ರೂಮ್ ಬೇಡ ಅಂತ ಹೇಳ್ತಿದ್ದೀರಲ್ಲ ಬೇರೆ ಏನು ಬೇಕು ನಿಮಗೆ ವೀಲ್ ಪಂಚರ್ ಆಗಿದೆ ಇದೊಂದೇ ನೋಡಿ ನಮ್ಮ ಹಳ್ಳಿಲಿ ನಡೆಯೋ ದುರಂತ ಪಂಚರ್ ಆದ್ರೂ ಕಷ್ಟ ಪೆಟ್ರೋಲ್ ಮುಗಿದೋದ್ರೂ ಕಷ್ಟ ಪಂಚರ್ ಆದ್ರೆ ಪಂಚರ್ ಹಾಕ್ಸಕ್ಕೆ ಕೊಡ್ಲಿಪೇಟೆಗೆ ಹೋಗ್ಬೇಕು ಪೆಟ್ರೋಲ್ ಹಾಕ್ಸ್ಬೇಕು ಅಂದ್ರೆ ಸುಮಾರು ಪೇಟೆಗೆ ಹೋಗ್ಬೇಕು ಪೆಟ್ರೋಲ್ ಆದ್ರೆ ಬಸ್ ಅಲ್ಲಿ ಹೋಗಿ ತಗೊಂಡ್ ಬರ್ಬೋದು ಪಂಚರ್ ಆದ್ರೆ ಬಸ್ ಅಲ್ಲಿ ಹೇಗೆ ತಗೊಂಡು ಹೋಗಕ್ಕಾಗುತ್ತೆ ತಾಯಿ ಮೋಟರ್ ಸೈಕಲ್ ನಾ ನೀವು ಬಸ್ ನಾಗ ತಗೊಂಡು ಹೋಗಕ್ಕೆ ಆಗಿಲ್ಲ ಈ ಲೈನ್ ಆಗಿರೋದು ಒಂದೇ ಒಂದು ಬಸ್ ಅದು ಕೆಟ್ಟಿ ನಿಂತ 2 ದಿನ ಆಗೈತಂತೆ ನಾಳೆ ಬಸ್ ಬರ್ತದಂತೆ ಅಯ್ಯೋ ದೇವರೇ ಸುನಿ ಈಗ ಏನು ಮಾಡೋದು ಏನು ಮಾಡೋದು ಇವತ್ತು ರಾತ್ರಿ ಇಲ್ಲೇ ಇದ್ದು ನಾಳೆ ಹೋಗ್ರಾಯ್ತು ನನಗೆ ಭಯ ಆಗುತ್ತೆ ಸುನಿಲ್ ಮನೆ ಬಿಟ್ಟು ಓಡಿ ಬಂದಾಯ್ತು ಭಯ ಯಾಕೆ ಎಲ್ಲಿ ಇದ್ರೆ ಏನಂತೆ ನಾನು ನಿನ್ನ ಜೊತೆಗೆ ಇರಲ್ವಾ ಏನು ಯೋಚನೆ ಮಾಡ್ತಾ ಇದ್ದೀರಾ ಏನಿಲ್ಲ ಬಸ್ ಬೇರೆ ಇಲ್ಲ ಅಂತಿದ್ದೀರಾ ಬೆಳಕೆವರೆಗೂ ಎಲ್ಲಿರೋದು ಹೇಗಿರೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ನೀವು ಡೋಂಟ್ ವರಿ ಮಾಡ್ಕೋಬೇಡಿ ಈ ರಂಗಪ್ಪನಿಗೆ ಏನು ಮನಸ್ಸತ್ವ ಇಲ್ಲ ಅಂತ ತಿಳ್ಕೊಂಡ್ಬಿಟ್ರ ಇವತ್ತು ರಾತ್ರಿ ಇಲ್ಲೇ ಮಲಗಿದ್ದು ಬೆಳಗ್ಗೆ ಹೋಗಿ ಈ ರೂಮ್ ಒಂದು ಪರ್ಮಿಷನ್ ನಾನು ನೋಡ್ಕೊಂತೀನಿ ನೀವು ನನ್ನನ್ನು ನೋಡ್ಕೊಳ್ಳಿ ಆಯ್ತು ಮಾಡಿ ಮತ್ತೆ ನಡೀರಿ ಮತ್ತೆ ಒಳಗೆ ಸೇರ್ಕೊಳ್ಳಿ ಬನ್ನಿ ಇದೆ ರೂಮ್ ನಂಬರ್ 8 ಡೋಂಟ್ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟೀರಾ ಮಾಮೂಲಿ ಕೊಡೋದು ಕೊಟ್ಬಿಟ್ರೆ ಆಮೇಕಿಂದ ಬಂದು ಬಾಗಿಲು ತಟ್ಟಿದ್ರೆ ಸರಿ ಇರಕ್ಕಿಲ್ಲ ಆಮೇಲೆ ರಾತ್ರಿಗೆ ಊಟ ಏನು ಬೇಕು ಅಂತ ಹೇಳ್ಬಿಟ್ರೆ ಬಿಸಿ ಬಿಸಿಯಾಗಿ ಮಾಡಿ ತಂದು ಕೊಟ್ಬಿಡ್ತೀನಿ ಅದಕ್ಕೆ ಬೇರೆ ಕಾಸು ಆಯ್ತದೆ ಕೋಳಿ ಊಟ 100 ರೂಪಾಯಿ ಬೇಳೆ ಊಟ 50 ರೂಪಾಯಿ ಯಾವ ಊಟ ಬೇಕು ನಿನ್ಗೆ ಯಾವ ಊಟ ಬೇಕೆ ಕೋಳಿ ಊಟ ತತ್ತನಿ ಕೋಳಿ ಊಟ 100 ರೂಪಾಯಿ ಈಗ ನೀವು ಆರಾಮಾಗಿ ರೂಮ್ ನಾಗಿರಿ ನಾನು ಹೋಗಿ ಕೋಳಿ ತಕ್ಕಂಬಂದು ಅದನ್ನ ಕೂದು ಸಾರ್ ಮಾಡಿ ಫ್ರೈ ಮಾಡಿ ಅನ್ನ ಮಾಡಿ ಚಾಪ್ಸ್ ಮಾಡಿ ಆಮೇಕಿಂದ ಬಂದು ರೂಮ್ ಬಾಗಿ ತಟ್ತೀನಿ ಅಷ್ಟೇನಾ ಇನ್ನು ಏನಾದ್ರೂ ಇದೆಯಾ ಈಗ ಕೋಳಿ ಕುಯ್ಬೇಕಲ್ಲ ನೀವು ಹೋಗಿ ನೀವು ಒಳಗೆ ಹೋಗಿ ನೀನು ಬಾರೆ ಈ ರೂಮ್ ನಾಗೆ ಬೇರೆ ಕಸ್ಟಮರ್ ಅವ್ರೆ ನಿಮಗೆ 9 ರೂಮ್ ಕೊಡ್ತೀನಿ ಏನು ಈ ಕಡೆ ಬಹಳ ಅಪರೂಪ ಆಗ್ಬಿಟ್ರಿ ಮಳೆ ಬರ್ತಾ ಇದೆ ಚಳಿ ತಡೆಯಕ್ಕಾಗಲ್ಲ ನೀನ್ ಹೋಗಿ ಗುಂಡ್ ತಗೊಂಡ್ ಬಾ ಇದು ಗುಂಡ್ಗಾಯ್ತು ಕೋಳಿಗೆ ರೂಮ್ ಬಾಗಿಲು ತೆಗೆದೈತೆ ಆರಾಮಾಗಿರಿ ಡೋಂಟ್ ವರಿ ಮಾಡ್ಕೋಬೇಡಿ ಹಿಂಗ್ ಹೋದ ಹಿಂಗ್ ಬಂದ ನೀವು ನಡೀರಿ ಶಿವ ಶಿವ ಬೆಳಗಿನಿಂದ ಕೈ ಕಡಿತಾಯ್ತು ಸರ್ರಾಯ್ತು 8 9 ರಂಗಪ್ಪ ನೀನ್ 10 ನೋಡ್ತಾ ಇದೀಯ ಒಂದ್ ನಿಮಿಷ ಇರೆ ಕ್ಯಾಮ್ರಾ ಯಾಕೆ ತೆಗ್ದೆ ಮೊದ್ಲು ಹೋಗಿ ಸ್ನಾನ ಮಾಡು ನಿನ್ನ ಈ ನೈಟಿನಲ್ಲಿರೋ ಬ್ಯೂಟಿನ ಮೊದಲು ಫೋಟೋ ತೆಗಿಬೇಕು ಆಮೇಲೆ ನನ್ನ ಸ್ನಾನ ಮಿಕ್ಕಿದೆಲ್ಲ ನಂದೊಬ್ಳಿಗೆ ತೆಗೆದ್ರೆ ಏನ್ ಪ್ರಯೋಜನ ನಾವಿಬ್ರು ಸೇರ್ ಫೋಟೋ ತೆಗೆಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅದಕ್ಕೇನಂತೆ ಈಗಲೇ ಒಬ್ರನ್ನೊಬ್ರು ತಪ್ಕೊಂಡು ಫೋಟೋ ತೆಗೆದ್ರೆ ಆಯ್ತು ನಾವಿಬ್ರು ತಪ್ಕೊಂಡ್ರೆ ಫೋಟೋ ತೆಗಿಯೋರು ಯಾರು ನೀಲು ಇದು ಆರ್ಡಿನರಿ ಕ್ಯಾಮ್ರಾ ಅಲ್ಲ ಆಟೋಮೆಟಿಕ್ ಒಂದು ಸಲ ಟೈಮ್ ಸೆಟ್ ಮಾಡಿ ಬಿಟ್ಬಿಟ್ರೆ ನಾವ್ ಮುದ್ದಾಡೋದು ಒದ್ದಾಡೋದು ಏನೇ ಮಾಡ್ತಾ ಇದ್ರು ಅದ್ರ ಪಾಡ್ಗ ತಕೊಂಡ್ ಹೋಗ್ತಾ ಇರುತ್ತೆ ಹೇಗೆ ವೆರಿ ಫೈನ್ ಬಟ್ ನಾನು ಮುದ್ದಾಡೋದಕ್ಕಿಂತ
ಕುತ್ತಾಡದೆ ತುಂಬಾ ಇಷ್ಟ. ಅಯ್ಯೋ, ಮುದ್ದಾಡೋದು ಕಾಮನ್, ಕುತ್ತಾಡೋದು ವೆರಿ ಇಂಟ್ರೆಸ್ಟಿಂಗ್. ಅದನ್ನ ಯಾರು ಫೋಟೋ ತೆಗೋದಿಲ್ಲ. ಈಗ ನಾ ತೆಗೆಯೋಣ. ವಿಚಿತ್ರದ ಹುಡುಗಿ ನಾನು. ಕರ್ಮ ಮುದ್ದಾಡೋಣ ಅಂತಂದ್ರೆ ಗುದ್ದಾಡೋಣ ಅಂತೇಳೆ. ಗುದ್ದಾಡೋಣ ಯಾವ್ದೋ ಒಂದು. ರೆಡಿನಾ? ರೆಡಿ. ರೆಡಿನಾ? ರೆಡಿ. ಓಕೆ, ಮುದ್ದಾಡೋಣ. ಗುದ್ದಾಡೋಣ. ಮುದ್ದಾಡೋಣ. ಗುದ್ದಾಡ್ಬೇಕು. ಅಯ್ಯೋ, ಕ್ಲಿಕ್ ಆಗ್ಬಿಡುತ್ತೆ ಬೇಗ. ಹೌದು ನಾವೇ ಕಡೆ. ಅವತ್ತು ಫಂಕ್ಷನ್ ಅಲ್ಲಿ ನೀನ್ ನಮ್ಮನ್ ನೋಡ್ದೆ ಅಲ್ಲ, ಅದಕ್ಕೆ ನಿನ್ನ ನೋಡ್ಕೊಂಡು ನಾವ್ ಇಲ್ಲಿಗೆ ಬಂದಿರೋದು. ಏಯ್ ಯಾಕಂಬನ್ರ, ನೀನು ನಮ್ಮನ್ನ ಪೊಲೀಸ್ ಹಿಡ್ಕೊಡ್ತೀನಲ್ಲ. ಅಯ್ಯೋ ದೇವ್ರೆ, ಸತ್ತ ಬಿಟ್ಟನಲ್ಲಪ್ಪ.
ಜೋರ ಕುಮಡ ಸುಮ್ಮನೆ ಸಾಯಿಸ ಸಾಯಿಸ್ಬಿಟ್ಟು ಚೆನ್ನೆ ಸುಮ್ಕಿರೋತಿಯ ಅಯ್ಯಯ್ಯೋ ದೇವ್ರೆ ನಾನೇನ್ ಮಾಡ್ರಪ್ಪ ಅಯ್ಯಯ್ಯೋ ಆ ಹುಡುಗಿನ ಕೊಂದ್ಬಿಟ್ರ ಹೋಗಿದ್ರೆ ಕುತ್ತಿಗೆ ಕೊಯ್ದು ಬಿಡ್ತೀನಿ ಅಯ್ಯಯ್ಯೋ ನಾನು ಬರೋ ಅಷ್ಟರಲ್ಲಿ ಇಬ್ಬರನ್ನ ಸಾಯಿಸ್ಬಿಟ್ಟಿದ್ರಲ್ಲ ಈಗ ನಾನೇನ್ ಮಾಡ್ಲಿ ಈಗ ನಾನೇನ್ ಮಾಡ್ಲಿ ಏನು ಮಾಡ್ಬೇಡ ನಾವ್ ಹೇಳ್ದಂಗ ನೀನ್ ಕೇಳು ಈ ಹೆಣನ್ ತಗೊಂಡೋಗಿ ಎಲ್ಲಾದ್ರೂ ಹೂತಾಕ್ಬಿಡು ಈ ಹೆಣನ ನಾನು ಹೂತಾಕ್ಬೇಕಾ ಏಯ್ ನಮ್ ವಿಷಯ ಗೊತ್ತಲ್ಲ ಈ ಹೆಣ ತಗೊಂಡೋಗಿ ಹೂತಾಕು ನಿನ್ ಹೆಣ ಕೊಡ್ತೀವಿ ಇಲ್ಲ ನಿನ್ ಹೆಣ ಮಾಡ್ಬಿಡ್ತೀವಿ ಬೇಡ ನಾನು ಹೆಂಡತಿ ಮಕ್ಕಳಂದ್ರ ನನ್ನ ಸಾಯಿಸ್ಬೇಡ ನೀವ್ ಹೇಳ್ದಾಕೆ ಈ ಎರಡು ಹೆಣನು ನಾನೇ ಹೂತಾಕ್ಬಿಡ್ತೀನಿ ಏಯ್ ಈ ಹುಡುಗಿ ಹೆಣ ನಮಿಬೇಕು ನಾವು ತಗೊಂಡೋಗ್ತೀವಿ ಈ ಹೆಣ ನೀನ್ ತಗೊಂಡೋಗು ಈ ವಿಷಯನೆಲ್ಲಾದ್ರೂ ಬಾಯಿ ಬಿಟ್ರೆ ಇಲ್ಲ ಯಾರಿಗೂ ಈ ವಿಷಯ ನಾನು ಬಾಯಿ ಬಿಡಲ್ಲ ಈ ವಿಷಯ ನಾನು ಯಾರಿಗೂ ಬಾಯಿ ಬಿಡಲ್ಲ ಈ ವಿಷಯ ನಾನು ಯಾರಿಗೂ ಹೇಳಲ್ಲ ಈ ವಿಷಯ ನಾನು ಯಾರಿಗೂ ಹೇಳಲ್ಲ